ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನಮ್ಮ ಮನೆಗಳಲ್ಲಿ ದೈವಶಕ್ತಿ ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿಯುವುದು ಹೇಗೆ? ಅದು ತಿಳಿದ ಮೇಲೆ ನಮ್ಮ ಮನೆಯಲ್ಲಿ ಆ ದೈವಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಏನು ಮಾಡಬೇಕು ಮತ್ತು ಹಾಗೆ ಮಾಡುವುದರಿಂದ ದೈವಶಕ್ತಿ ಹೇಗೆ ವೃದ್ಧಿಯಾಗುತ್ತದೆ ಎಂಬಂತಹ ವಿಷಯಗಳನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಸಾಧಾರಣವಾಗಿ ದೀಪಾರಾಧನೆ ಎನ್ನುವುದು ಬಹಳ ಮುಖ್ಯ. ನಮ್ಮ ಶಾಸ್ತ್ರ ಸಂಪ್ರದಾಯಗಳಲ್ಲಿ ದೀಪಾರಾಧನೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ನಮ್ಮ ಹಿಂದಿನ ಕಾಲದಲ್ಲಿ ಪ್ರತಿ ಮನೆಯಲ್ಲಿಯೂ ಕೂಡ ತಪ್ಪದೆ ದೀಪಾರಾಧನೆ ಮಾಡುತ್ತಿದ್ದರು. ದೇವರ ಬಳಿ ಅಷ್ಟೇ ಅಲ್ಲದೆ ಮನೆಯಲ್ಲಿಯೂ ಕೂಡ ಬೆಳಕಿಗೋಸ್ಕರ ದೀಪವನ್ನಿಡುತ್ತಿದ್ದರು. ಈಗ ಕರೆಂಟ್ ಬಂದ ಮೇಲೆ, ಲೈಟ್ಸ್ ಬಂದ ಮೇಲೆ ಕೇವಲ ಭಗವಂತನ ಬಳಿ ಮಾತ್ರ ದೀಪ ಬೆಳಗುತ್ತಿದ್ದಾರೆ. ಬೇರೆ ಕಡೆ ಅದರ ಅವಶ್ಯಕತೆ ಇರುವುದಿಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಸುತ್ತಮುತ್ತಲ ಪ್ರಕೃತಿಯಲ್ಲಿನ ಒಳ್ಳೆಯ ಗಾಳಿಯನ್ನು ಅವರು ಉಸಿರಾಡುತ್ತಿದ್ದರು. ಅದೇ ರೀತಿಯಾಗಿ ದೀಪದ ಕಾಂತಿ ಅಂದರೆ ಎಣ್ಣೆ ದೀಪದಿಂದ ಬರುವ ಆ ಹೊಗೆಯನ್ನು ಕೂಡ ಉಸಿರಾಡುತ್ತಿದ್ದರು. ಅದರಿಂದಲೂ ಅವರಿಗೆ ಆರೋಗ್ಯ ಲಭಿಸುತ್ತಿತ್ತು. ಅಷ್ಟೇ ಅಲ್ಲದೆ ಆ ಮನೆಗಳಲ್ಲಿ ಪಾಸಿಟಿವ್ ಎನರ್ಜಿ ಬೆಳೆಯುತ್ತಿತ್ತು. ಅಂತಹ ದೀಪಾರಾಧನೆ ಎನ್ನುವುದು ಒಂದು ವಿಧವಾಗಿ ಈಗಿನ ಕಾಲದಲ್ಲಿ ದೇವರ ಬಳಿ ಮಾತ್ರವೇ ಪರಿಮಿತವಾಗಿ ಬಿಟ್ಟಿದೆ. ಅದು ಕೂಡ ಅದು ಬೆಳಗುವ ಸ್ವಲ್ಪ ಸಮಯ ಮಾತ್ರವೇ. ಇನ್ನು ಕೆಲವರು ಫ್ಯಾಷನ್ ಹೆಸರಲ್ಲಿ ಅಸಲು ದೀಪಗಳನ್ನು ಬೆಳಗುವುದಿಲ್ಲ, ಅದರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸುತ್ತಿಲ್ಲವೆಂದು ಹೇಳಬಹುದು. ಆದರೆ ಹಾಗೆ ಮಾಡಬಾರದು. ಪ್ರತಿ ಮನೆಯಲ್ಲಿಯೂ ಕೂಡ ಒಂದು ಚಿಕ್ಕದಾದ ದೀಪವನ್ನಿಟ್ಟುಕೊಂಡು ಆ ದೀಪದಲ್ಲಿ ನಾವು ಪಾಸಿಟಿವ್ ಎನರ್ಜಿಯನ್ನು ಅನುಭವಿಸಬಹುದು. ಕಾರಣವೇನೆಂದರೆ ಅದರಲ್ಲಿ ನಾವು ಬಳಸುವಂತಹ ಎಣ್ಣೆ, ತುಪ್ಪ ಅಥವಾ ಇನ್ನೂ ಕೆಲವು ಸುಗಂಧ ದ್ರವ್ಯಗಳೇ ಆಗಿರಬಹುದು. ಇವು ಹೊರಸೂಸುವಂತಹ ಸುವಾಸನೆಯಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಫಿಲ್ ಆಗುತ್ತಿರುತ್ತದೆ. ಆದ್ದರಿಂದ ದೈವಶಕ್ತಿ ಎನ್ನುವುದು ಇನ್ಕ್ರೀಸ್ ಆಗುತ್ತಿರುತ್ತದೆ. ನಾವು ಈ ದೈವಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಯಾವಾಗಲೂ ಆತುರ ಪಡುತ್ತಿರುತ್ತೇವೆ. ಕಾರಣವೇನೆಂದರೆ ದೈವಶಕ್ತಿ ಯಾವಾಗ ಮನೆ ತುಂಬಾ ಇರುತ್ತದೋ ಆಗ ಆ ಮನೆಗಳಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ. ಸಂಧ್ಯಾ ದೀಪ ಬೆಳಗಿದ ಮೇಲೆ ರಾತ್ರಿ ನಾವು ಮಲಗುವವರೆಗೂ ಕೂಡ ಆ ದೀಪದ ಬೆಳಕು ಮನೆಯಲ್ಲಿರಬೇಕು. ಸಂಜೆ ಸಮಯ ಅಂದರೆ ಗೋಧೂಳಿ ಸಮಯದಲ್ಲಿ ಕೆಲವು ಜನ ಮರೆಯದೇ ದೀಪ ಬೆಳಗುತ್ತಿರುತ್ತಾರೆ. ಹಾಗೆ ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿ ನಮ್ಮ ಮನೆಗೆ ಆಹ್ವಾನಿಸುತ್ತಾಳೆ. ಯಾವ ಮನೆಯಲ್ಲಿ ನಿತ್ಯವೂ ದೀಪಾರಾಧನೆ ಮಾಡುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಯಾವಾಗಲಾದರೂ ಸರಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ ಅಂತನ್ನಿಸಿದಾಗ ಮೊಟ್ಟ ಮೊದಲನೆಯದಾಗಿ ಖಂಡಿತವಾಗಿ ಮಾಡಬೇಕಾದ ಕಾರ್ಯವೆಂದರೆ ದೀಪಾರಾಧನೆ. ಈ ದೀಪಾರಾಧನೆ ಮಾಡುವಾಗಲೂ ಕೂಡ ವಿವಿಧ ರೀತಿಯ ದೀಪಗಳಿವೆ. ಮೊದಲನೆಯದಾಗಿ ಲವಂಗದ ದೀಪ. ನಾವು ದೀಪದೆಣ್ಣೆ ಹಾಕಿ ಬೆಳಗುತ್ತೇವಲ್ಲವೇ, ಆಗ ಅದಕ್ಕೆ ಎರಡು ಲವಂಗ ಹಾಕಬೇಕು. ಅದು ಲವಂಗ ದೀಪವಾಗುತ್ತದೆ. ಹಾಗೆ ಮಾಡುವುದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಫಿಲ್ ಆಗುತ್ತದೆ, ಆಕರ್ಷಣಾ ಶಕ್ತಿ ಬೆಳೆಯುತ್ತದೆ, ಕುಬೇರ ಸ್ಥಾನ ಬಲಪಡುತ್ತದೆ, ಆಗ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ, ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡ ತೊಲಗಿ ಹೋಗಿ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ. ಇನ್ನು ದೈವಶಕ್ತಿ ಇದೆಯೋ ಅಥವಾ ಇಲ್ಲವೋ ಎಂಬ ವಿಷಯವೂ ಕೂಡ ನಮಗೆ ಅರ್ಥವಾಗಿ ಬಿಡುತ್ತದೆ. ನಾವು ಲವಂಗ ದೀಪ ಬೆಳಗಿದಾಗ ನಮ್ಮ ಮನೆಯಲ್ಲಿ ಆಗುವ ಬದಲಾವಣೆಗಳಿಂದ ಆರ್ಥಿಕವಾಗಿ ಹಣದ ವ್ಯವಹಾರವು ಹೆಚ್ಚಾಗಿ ಲಾಭಗಳು ಕಂಡು ಬರುತ್ತಿದ್ದರೆ ದೈವಶಕ್ತಿ ಇದೆ ಎಂದು ಅರ್ಥ. ಒಂದು ವೇಳೆ ಈ ಆರ್ಥಿಕ ಶಕ್ತಿ ಬಲಗೊಳ್ಳುತ್ತಿಲ್ಲ, ಎಲ್ಲವೂ ನಷ್ಟ ಸಂಭವಿಸುತ್ತಿದೆ ಎಂದಾಗ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಎಂದು ತಿಳಿಯಬೇಕು. ನಾವು ನಮ್ಮ ಮನೆಗಳಲ್ಲಿ ಮುಂಜಾನೆ ಮತ್ತು ಸಂಜೆ ಸಮಯ ಅಥವಾ ದಿನದಲ್ಲಿ ಒಂದು ಬಾರಿಯಾದರೂ ಸರಿ ದೀಪಾರಾಧನೆ ಮಾಡುತ್ತಿದ್ದೇವೆ ಎಂದರೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದ್ದ ಹಾಗೆ ನೆಗೆಟಿವ್ ಎನರ್ಜಿ ಇರುವುದಿಲ್ಲ. ಅಂದರೆ ದೈವಶಕ್ತಿ ಇದೆ ಎಂದರ್ಥ. ಆ ಪ್ರೇರಣೆ ನಮ್ಮಲ್ಲಿ ಬಂದಿದೆ ಎಂದರೆ ದೈವಶಕ್ತಿ ನಮ್ಮ ಜೊತೆ ಇದ್ದು ನಮ್ಮನ್ನು ಮುಂದು ಮುಂದಕ್ಕೆ ನಡೆಸುತ್ತಿದೆ ಎಂದರ್ಥ. ಒಂದು ವೇಳೆ ನಾವು ಎರಡೂ ಸಮಯದಲ್ಲಿ ದೀಪಾರಾಧನೆ ಮಾಡಲು ಸಾಧ್ಯವಾಗುತ್ತಿಲ್ಲ, ನಾವು ವಾರಕ್ಕೆ ಒಂದೆರಡು ಬಾರಿ ಇಲ್ಲವೇ ತಿಂಗಳಿಗೋ ಅಥವಾ ಹಬ್ಬ ಹರಿದಿನಗಳಿಗೆ ದೀಪಾರಾಧನೆ ಮಾಡುತ್ತೇವೆ ಎಂದರೆ ದೈವಶಕ್ತಿ ಕಡಿಮೆಯಾಗುತ್ತದೆ, ನೆಗೆಟಿವ್ ಎನರ್ಜಿ ಬಲಗೊಳ್ಳಲು ಸಹಾಯ ಮಾಡಿದಂತಾಗುತ್ತದೆ. ಅಂತಹ ಸಮಯದಲ್ಲಿ ದೈವಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕಾದರೆ ಕೆಲವೊಂದು ವಿಧಾನಗಳನ್ನು ಪಾಲಿಸಬೇಕು. ನಾವು ದೀಪಾರಾಧನೆ ಮಾಡುವ ಸಮಯದಲ್ಲಿ ಪ್ರಶಾಂತ ವಾತಾವರಣವಿರುವ ಹಾಗೆ ನೋಡಿಕೊಳ್ಳಬೇಕು. ಯಾವ ಮನೆಯಲ್ಲಾದರೆ ಜಗಳಗಳಿಲ್ಲದೆ ಸಂತೋಷವಾಗಿ ಒಬ್ಬರಿಗೊಬ್ಬರು ಭೇದ ಭಾವವಿಲ್ಲದೆ ಕಲಹಗಳಿಲ್ಲದೆ ಮತ್ತು ಹೊಟ್ಟೆ ಕಿಚ್ಚು ಪಡದೆ ಕಲಕಲ ನಗುತ್ತಾ ಇರುತ್ತಾರೋ ಅವರ ಮನೆಗಳಲ್ಲಿ ತಾಯಿ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ.
ಮನೆಗೆ ಬರುವಂತಹ ಅತಿಥಿಗಳನ್ನು ಬೇಸರ ಪಟ್ಟುಕೊಳ್ಳದೆ ಮನಸ್ಪೂರ್ವಕವಾಗಿ ಆಹ್ವಾನಿಸಿ ಅವರಿಗೆ ಊಟೋಪಚಾರಗಳನ್ನು ಮಾಡುವವರಿಗೆ ದೈವಶಕ್ತಿ ಆಸರೆಯಾಗಿದೆ ಎಂದರ್ಥ. ಇನ್ನೂ ಕೆಲವು ಮಂದಿಯನ್ನು ನಾವು ನೋಡಿರುತ್ತೇವೆ, ಅವರು ಯಾವಾಗಲೂ ಕೋಪಿಸಿಕೊಳ್ಳುತ್ತಾ, ಪ್ರತಿಯೊಂದಕ್ಕೂ ಸಿಡುಕುತ್ತಾ, ಅಸಹ್ಯ ಪಟ್ಟುಕೊಳ್ಳುವುದು, ಯಾವಾಗಲೂ ಕೂಡ ಮುಖವನ್ನು ಗಂಟಿಕ್ಕಿಕೊಂಡು ಮಾತಾಡುವುದು ಮಾಡುತ್ತಿರುತ್ತಾರೆ. ಅಂತಹವರ ಮನೆಗಳಿಗೆ ಯಾರಿಗೂ ಸಹ ಹೋಗಬೇಕು ಅಂತನಿಸುವುದಿಲ್ಲ, ಅಸಲು ಅವರನ್ನು ಮಾತಾಡಿಸಬೇಕು ಅಂತಲೂ ಅನಿಸುವುದಿಲ್ಲ. ಹೀಗೆ ಏಕೆ ಆಗುತ್ತದೆಂದರೆ ಅವರ ಮನೆಗಳಲ್ಲಿ ಪ್ರಶಾಂತತೆ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ, ಆದ್ದರಿಂದಲೇ ಅವರು ಹಾಗೆ ಇರುತ್ತಾರೆ. ಅವರು ಯಾವುದೇ ಅತಿಥಿಗಳನ್ನಾಗಲಿ ಸರಿಯಾಗಿ ಆಹ್ವಾನಿಸುವುದಿಲ್ಲ, ಅಸಲಿಗೆ ಅವರು ಬರುವುದೇ ಅವರಿಗೆ ಇಷ್ಟವಿರುವುದಿಲ್ಲ. ಮನೆಗೆ ಬಂದ ಅತಿಥಿಗಳನ್ನು ಆಹ್ವಾನಿಸಿಲ್ಲವೆಂದರೆ ಇನ್ನು ಆ ಭಗವಂತನನ್ನು ಆಹ್ವಾನಿಸಲು ಹೇಗೆ ಸಾಧ್ಯ? ಅತಿಥಿಗಳಿಗೆ ಆ ಮನೆಗೆ ಹೋಗಲು ಇಷ್ಟವಿಲ್ಲವೆಂದ ಮೇಲೆ ಇನ್ನು ಆ ಭಗವಂತನು ಹೇಗೆ ಬಂದನು? ಆದ್ದರಿಂದಲೇ ಮನೆಯಲ್ಲಿ ಯಾವಾಗಲೂ ಕೂಡ ಪ್ರಶಾಂತತೆಯನ್ನು ಏರ್ಪಡಿಸುವ ವಾತಾವರಣವನ್ನು ಸೃಷ್ಟಿಸಬೇಕು. ಇನ್ನು ನಮ್ಮ ಮನೆಗಳಲ್ಲಿ ದೈವಶಕ್ತಿಯನ್ನು ವೃದ್ಧಿಸಿಕೊಂಡರೆ ಮಾತ್ರವೇ ನಮ್ಮ ಜೀವನವು ಸುಖ ಸಂತೋಷಗಳಿಂದ ಕೂಡಿರುತ್ತದೆ. ಹಾಗಾದರೆ ದೈವಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಮತ್ತೊಂದು ಸಲಹೆ ಎಂದರೆ, ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದರೆ ಆ ದೀಪದಲ್ಲಿ ಹಚ್ಚ ಕರ್ಪೂರದ ಪುಡಿಯನ್ನು ಆ ದೀಪದ ಎಣ್ಣೆಯಲ್ಲಿ ಹಾಕಬೇಕು. ಆಗ ಆ ಪುಡಿಯು ಎಣ್ಣೆಯಲ್ಲಿ ಕರಗಿ ಈ ಕರ್ಪೂರದ ದೀಪದ ಸುವಾಸನೆಯು ಮನೆಯೆಲ್ಲಾ ಹರಡಿ ನೆಗೆಟಿವ್ ಎನರ್ಜಿ ದೂರವಾಗಿ ದೈವಶಕ್ತಿಯ ಆಹ್ವಾನಕ್ಕೆ ಅನುಕೂಲವಾಗುತ್ತದೆ. ಇನ್ನು ಈ ಕರ್ಪೂರದ ಪುಡಿಯ ಜೊತೆ ಜಾವಾತಿ ಪುಡಿಯನ್ನು ಕೂಡ ನೀವು ಇದರ ಜೊತೆ ಹಾಕಿಕೊಳ್ಳಬಹುದು. ಈ ಜಾವಾತಿ ಪುಡಿಯು ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ದೊರೆಯುತ್ತದೆ. ಈ ಜಾವಾತಿ ಪುಡಿಯನ್ನು ಕೂಡ ಒಂದು ಚಿಟಿಕೆ ಇದರಲ್ಲಿ ಹಾಕಿದರೆ ಕರ್ಪೂರ ಮತ್ತು ಜಾವಾದಿ ಜೊತೆಯಾಗಿ ಬಹಳ ಅದ್ಭುತವಾದ ಸುವಾಸನೆ ಬೀರುತ್ತದೆ. ಯಾವ ಮನೆಯಲ್ಲಿ ಈ ರೀತಿ ಸುವಾಸನೆ ಭರಿತ ದೀಪಗಳು ಬೆಳಗುತ್ತಿರುತ್ತವೋ ಆ ಮನೆಗಳಿಗೆ ತಾಯಿ ಲಕ್ಷ್ಮೀದೇವಿಯು ಸುಲಭವಾಗಿ ಪ್ರವೇಶಿಸುತ್ತಾಳೆ. ಪ್ರಶಾಂತತೆ ಮತ್ತು ಈ ದೀಪಾರಾಧನೆ ಇರುವ ಕಡೆ ನೆಗೆಟಿವ್ ಎನರ್ಜಿ ತನ್ನಷ್ಟಕ್ಕೆ ತಾನೇ ನಶಿಸಿ ಹೋಗುತ್ತದೆ. ಆಗ ಆಟೋಮೆಟಿಕ್ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತದೆ. ಹಾಗೆಯೇ ಮೂರನೆಯದಾಗಿ, ಲಕ್ಷ್ಮೀ ಕುಬೇರ ಸ್ಥಾನವಾದಂತಹ ಉತ್ತರ ಈಶಾನ್ಯ ಭಾಗವನ್ನು ಯಾವಾಗಲೂ ಕೂಡ ಬಹಳ ಶುಭ್ರವಾಗಿ ಅಲಂಕರಿಸಿಟ್ಟುಕೊಳ್ಳಲು ಪ್ರಯತ್ನಿಸಿ. ಆ ಮೂಲೆಯಲ್ಲಿ ನಿಮಗೆ ಅವಕಾಶವಿದ್ದರೆ ಒಂದು ಚೊಂಬಿನಲ್ಲಿ ನೀರು ತುಂಬಿಸಿಡಿ. ತಾಮ್ರದ ಚೊಂಬಾದರೆ ಉತ್ತಮ. ಆ ಚೊಂಬನ್ನು ಅಂದವಾಗಿ ಅಲಂಕರಿಸಿಡಿ. ಆ ನೀರನ್ನು ಪ್ರತಿದಿನವೂ ಬದಲಾಯಿಸಿ. ದೀಪಾರಾಧನೆ ಮಾಡಬೇಕಾದರೆ ಈ ನೀರಿಗೂ ಸಹ ಕರ್ಪೂರ ಮತ್ತು ಜಾವಾತಿ ಪುಡಿಯನ್ನು ಹಾಕಿಕೊಳ್ಳಿ. ಈಗಾಗಲೇ ತಿಳಿದಂತೆ ಈ ಸುವಾಸನೆಗೆ ಲಕ್ಷ್ಮೀದೇವಿಯು ಆಕರ್ಷಿತಳಾಗುತ್ತಾಳೆ. ಮನೆಯನ್ನು ಸದಾಕಾಲ ಶುಭ್ರವಾಗಿಟ್ಟುಕೊಳ್ಳಿ. ಇವೆಲ್ಲವನ್ನೂ ಮಾಡುವುದರಿಂದ ಮನೆಯಲ್ಲಿ ದೈವಶಕ್ತಿ ವೃದ್ಧಿಯಾಗುತ್ತದೆ. ಇನ್ನು ನಮ್ಮ ಮನೆಗಳಲ್ಲಿ ದೈವಶಕ್ತಿ ಇದೆಯೋ ಅಥವಾ ಇಲ್ಲವೋ ಎನ್ನುವುದು ಹೇಗೆ ಗೊತ್ತಾಗುತ್ತದೆಂದರೆ, ನಮ್ಮ ಮನಸ್ಸು ದೈವಾರಾಧನೆ ಮಾಡುವುದಕ್ಕೆ ಪ್ರೇರೇಪಿಸುತ್ತಿದೆ ಎಂದರೆ ದೈವಶಕ್ತಿ ಇದ್ದ ಹಾಗೆ. ಅದೇ ನಮ್ಮ ಮನಸ್ಸು ದೇವರ ಕಡೆ, ದೈವ ಭಕ್ತಿಯ ಕಡೆ ಮನಸ್ಸು ಮಾಡುತ್ತಿಲ್ಲ, ಯಾವುದೇ ಸಮಯದಲ್ಲಿಯೂ ಕೂಡ ದೈವ ಭೀತಿ ಎನ್ನುವುದು ಬರುವುದೇ ಇಲ್ಲ, ದೇವರ ಮೇಲೆ ಸಿಟ್ಟು ದೇವಾಲಯಗಳಿಗೆ ಹೋಗಬೇಕೆನಿಸುತ್ತಿಲ್ಲ, ಯಾವುದೇ ಹಬ್ಬ ಹರಿದಿನಗಳ ಮೇಲೆ ನಂಬಿಕೆ ಬರುತ್ತಿಲ್ಲ, ಧರ್ಮದ ಆಚಾರ ವಿಚಾರಗಳನ್ನು ಅಲ್ಲಗಳೆಯುವುದು, ಇತರೆ ಧಾರ್ಮಿಕ ಕಾರ್ಯಗಳನ್ನು ವಿರೋಧಿಸುವುದು, ಇವೆಲ್ಲವನ್ನೂ ಮಾಡುತ್ತಿದ್ದರೆ ಆ ಮನೆಯಲ್ಲಿ ದೈವಶಕ್ತಿ ಇಲ್ಲವೆಂದರ್ಥ. ಮತ್ತೆ ಹಾಗಾದರೆ ಈಗ ನೀವು ಕೂಡ ದೈವಶಕ್ತಿ ಇದೆಯೋ ಅಥವಾ ಇಲ್ಲವೋ ಎಂದು ನಿರ್ಧಾರ ಮಾಡುತ್ತೀರಲ್ಲವೇ? ಆದ್ದರಿಂದ ದೈವಶಕ್ತಿ ಇಲ್ಲದ ಮನೆಯೆಂದು ನಿಮಗೆ ಅನಿಸಿದರೆ, ತಡಮಾಡದೆ ಆ ದೈವಶಕ್ತಿಯನ್ನು ಆಕರ್ಷಿಸಲು ಅಥವಾ ವೃದ್ಧಿಸಲು ಬೇಕಾಗುವಂತಹ ಏರ್ಪಾಡುಗಳನ್ನು ಮಾಡಿಕೊಳ್ಳಿ. ಹಾಗೆ ಮಾಡಿಕೊಂಡು ನಿಮ್ಮ ಮನೆಗಳನ್ನು ಕೂಡ ಲಕ್ಷ್ಮೀ ನಿವಾಸವನ್ನಾಗಿಸಿಕೊಳ್ಳಿ. ನಿಮ್ಮ ಜೀವನವೂ ಕೂಡ ಸುಖ ಸಂತೋಷಗಳಿಂದ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.